ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ ನೈನ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ರಕ್ತನಾಳದ ಕಾಯಿಲೆಗಳು ತೊಂದರೆಗೀಡಾದ ಕಾಯಿಲೆಗಳಲ್ಲಿ ಮೊದಲ ಸ್ಥಾನವನ್ನ ಪಡೆದುಕೊಳ್ಳುತ್ತವೆ. ಹೃದಯಕ್ಕೆ ಸಮರ್ಪಕವಾಗಿ ರಕ್ತವನ್ನ ಹರಿಸುವಲ್ಲಿ ರಕ್ತನಾಳಗಳ ಪಾತ್ರ ಬಹುದೊಡ್ಡದು. ಆದರೆ ಕೆಲವರ ದೇಹದಲ್ಲಿನ ನಿರ್ಣಾಯಕ ಸಮರ್ಪಕ ಕ್ರಿಯೆಗಳಿಂದಾಗಿ ಉಬ್ಬಿರುವ ರಕ್ತನಾಳಗಳು ಕಂಡುಬರುತ್ತವೆ. ಹಾಗೆ ಸಾಕಷ್ಟು ದೈಹಿಕ ಚಟುವಟಿಕೆ ಇಲ್ಲದೇ ಇರುವುದು ಕಾಲುಗಳಲ್ಲಿನ ರಕ್ತದ ಹರಿವನ್ನ ಕಡಿಮೆ ಮಾಡುತ್ತೆ. ಇದು ರಕ್ತನಾಳಗಳ ಮೇಲೆ ಗುಳ್ಳೆಗಳ ರಚನೆಯಲ್ಲಿ ನೆರವಾಗುತ್ತೆ. ಇದನ್ನ ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿರುವ ರಕ್ತನಾಳಗಳು ಅಂತ ಕರೆಯುತ್ತಾರೆ. ಈ ಕಾಯಿಲೆಯಿಂದ ಬಳಲುವವರ ಸಂಖ್ಯೆ ಸಾಕಷ್ಟು. ಆದರೆ ಭಯಪಡುವಂತಹ ಅವಶ್ಯಕತೆಯೇ ಇಲ್ಲ, ಯಾಕಂದ್ರೆ ಇದಕ್ಕೆ ಹೋಮಿಯೋಪತಿಯಲ್ಲಿ ಪರಿಣಾಮಕಾರಿ ಹಾಗೂ ಶಾಶ್ವತ ಪರಿಹಾರವಿದೆ. ಈ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಡೋಕೆ ನಮ್ಮ ಹೋಮಿಯೋಪತಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸೋಣ. ಹಲೋ ಡಾಕ್ಟರ್, ಡಾಕ್ಟರ್ ಮಂಜುನಾಥ್, ಎರಡು ಕಾಲಘಟ್ಟಗಳನ್ನ ನೋಡ್ತಾ ಹೋಗೋಣ. ಒಂದು ಕಾಲಘಟ್ಟ ಇತ್ತು ಪರ್ ಕ್ಯಾಪಿಟಾ ಇನ್ಕಮ್ ಅನ್ನೋದು ಕಡಿಮೆ ಇತ್ತು, ಜೊತೆಗೆ ಮೆಡಿಕಲ್ ಏನೇನ್ ಕ್ರಾಂತಿ ಆಗಿತ್ತು ಇವತ್ತಿನ ದಿನದಲ್ಲಿ ನಾವು ನೋಡ್ತಾ ಇದೀವಿ, ಅದೆಲ್ಲ ಆಗೇ ಇರಲಿಲ್ಲ. ಸೌಕರ್ಯಗಳು ಕಡಿಮೆ ಇತ್ತು. ಆದ್ರೆ ನಾವು ಆರೋಗ್ಯದ ಸಮಸ್ಯೆಗಳನ್ನ ಗಮನಿಸ್ತಾ ಹೋದ್ರೆ ಅಂದಿನ ಜನಗಳಲ್ಲಿ ಈ ಆರೋಗ್ಯದ ಸಮಸ್ಯೆ ಅನ್ನೋದು ಕಡಿಮೆ ಇತ್ತು, ಅಥವಾ ಬಂದರೂ ಕೂಡ ಅದನ್ನ ಮೆಟ್ಟಿ ನಿಲ್ಲುವಂತಹ ಆತ್ಮಸ್ಥೈರ್ಯ ಅನ್ನೋದಿತ್ತು. ಆದ್ರೆ ಇವತ್ತಿನ ಪ್ರೆಸೆಂಟ್ ಸಿಚುಯೇಷನ್ ಅನ್ನ ನೋಡ್ತಾ ಹೋದ್ರೆ ಪರ್ ಕ್ಯಾಪಿಟಾ ಇನ್ಕಮ್ ಜಾಸ್ತಿ ಆಗಿದೆ, ಮೆಡಿಕಲ್ ಫೀಲ್ಡ್ ಅಲ್ಲಿ ಸಾಕಷ್ಟು ರೀತಿಯ ಬದಲಾವಣೆ ಆಗಿದೆ, ಕ್ರಾಂತಿಕಾರಿಕ ಬದಲಾವಣೆ ಆಗಿದೆ, ಆದ್ರೆ ಎಲ್ಲ ಒಂದ್ ಕಡೆ ನೋಡ್ತಾ ಹೋದ್ರೆ ಆರೋಗ್ಯದ ಸಮಸ್ಯೆಗಳು ಕಡಿಮೆ ಆಗಿದೆಯಾ ಇಲ್ಲ? ಹಾಗಾದ್ರೆ ಈ ದ್ವಂದ್ವ ಯಾಕೆ ಅಂತ? ಖಂಡಿತ ಬಹಳ ಚೆನ್ನಾಗಿ ಹೇಳಿದ್ರೆ, ಬಿಕಾಸ್ ಇವತ್ತಿನ ದಿನಗಳಲ್ಲಿ ಎಷ್ಟೇ ಒಂದು ಮೆಡಿಕಲ್ ಸಿಸ್ಟಮ್ ಅಥವಾ ಮೆಡಿಕಲ್ ಫೀಲ್ಡ್ ರಿಸರ್ಚ್ ಅಲ್ಲಿ ಇದ್ರೂ ಕೂಡ ಖಂಡಿತ ಸಮಸ್ಯೆಗಳು ಜನರಲ್ಲಿ ಹೆಚ್ಚು ಕಾಣ್ತಾ ಇದೆ ಅಂತಲೇ ತಿಳಿಸ್ಬೋದಾಗತ್ತೆ. ಸೊ ಅದಕ್ಕೆ ಮೊದಲನೇದಾಗಿ ನಾವು ಮೆಡಿಕಲ್ಲಿ ಹೇಳುವಂಥದ್ದೇ ನಮ್ಮ ಒತ್ತಡದ ಜೀವನ ಅಂತಲೇ ಹೇಳ್ಬೋದಾಗತ್ತೆ. ಸೊ ಇವತ್ತಿನ ದಿನಗಳಲ್ಲಿ ಯಾರಿಗೆ ಸ್ಟ್ರೆಸ್ ಅನ್ನೋದಿಲ್ಲ, ಸೊ ಯಾರಿಗೆ ಒತ್ತಡ ಅನ್ನೋದಿಲ್ಲ. ಸೊ ಮೆಂಟಲ್ ಪ್ರೆಷರ್ಸ್ ಆಗಿರ್ಬೋದು, ಫಿಸಿಕಲ್ ಸ್ಟ್ರೆಸ್ ಆಗಿರ್ಬೋದು, ಸೊ ಎಲ್ಲೋ ಒಂದು ಕಡೆ ನಮ್ಮ ಆಹಾರ ಸೇವನೆ ಆಗಿರ್ಬೋದು, ಆಹಾರ ಪದ್ಧತಿ ಆಗಿರ್ಬೋದು, ಸೊ ಈ ಥರದ ಸಮಸ್ಯೆಗಳನ್ನ ಹೆಚ್ಚು ಜನರಲ್ಲಿ ಸಮಸ್ಯೆ ಕೊಡೋದಕ್ಕೆ ಇವತ್ತಿನ ದಿನಗಳಲ್ಲಿ ಕಾರಣ ಆಗ್ತಾ ಇದೆ ಅಂತ ತಿಳಿಸ್ಬೋದಾಗತ್ತೆ. ಸೊ ಇವತ್ತಿನ ವಿಶ್ವವಾಗಿ ನಾವು ಆಯ್ಕೆ ಮಾಡ್ಕೊಂಡಿರುವಂಥದ್ದು ಭಾಳನೇ ಇಂಪಾರ್ಟೆಂಟ್ ಟಾಪಿಕ್, ಮತ್ತು ಇವತ್ತಿನ ದಿನಗಳಲ್ಲಿ ತುಂಬ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂತಲೇ ತಿಳಿಸ್ಬೋದಾಗತ್ತೆ. ಸೊ ಅದನ್ನು ನಾವು ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿದ ರಕ್ತನಾಳಗಳಂತ ಹೇಳಿ ಕರಿಬೋದಾಗತ್ತೆ. ಸೊ ನಮ್ಮ ಕಾಲಿನ ರಕ್ತನಾಳಗಳಲ್ಲಿ ಸೊ ಯಾವಾಗ ರಕ್ತ ಸಂಚಾರ ಅನ್ನೋದು ಕಡಿಮೆ ಆಗುತ್ತೆ, ಸೊ ಆಗ ರಕ್ತನಾಳಗಳು ಊತಕ್ಕೆ ಒಳಗಾಗತ್ತೆ. ಸೊ ಅದೇ ಕಂಡೀಷನ್ನೇ ನಾವು ವೆರಿಕೋಸ್ ವೇಯ್ನ್ಸ್ ಅಥವಾ ಉಬ್ಬಿದ ರಕ್ತನಾಳಗಳಂತ ಹೇಳಿ ಕರಿಬೋದಾಗತ್ತೆ. ಸೊ ಎಪಿಡೆಮೊಲಜಿಕಲಿ ನೋಡಬೇಕು ಅಂತ ಹೇಳಿದ್ರೆ ಸುಮಾರು 2 ಲಕ್ಷದಿಂದ 2.5 ಲಕ್ಷ ಜನರು ಒಂದು ವರ್ಷಕ್ಕೆ ಈ ವೆರಿಕೋಸ್ ವೇಯ್ನ್ಸ್ ಅನ್ನೋ ಕಂಡೀಷನ್ಗೆ ತುತ್ತಾಗ್ತಾ ಬರ್ತಾ ಇದ್ದಾರೆ. ಆ್ಯಂಡ್ ವೆರಿಕೋಸ್ ವೇಯ್ನ್ಸ್ ಈಸ್ ಆಲ್ಸೋ ನೋನ್ ಆ್ಯಸ್ ಸ್ಪೈಡರ್ ವೇಯ್ನ್ಸ್, ಇದನ್ನು ನಾವು ಸ್ಪೈಡರ್ ವೇಯ್ನ್ಸ್ ಅಂತ ಹೇಳಿ ಕೂಡ ಕರಿಬೋದು. ಸೊ ಯಾಕಂತ ಹೇಳಿದ್ರೆ ನಮ್ಮ ಈಗ ಜೇಡ ಹೇಗೆ ಕಟ್ಟುತ್ತೆ ಅದೇ ರೀತಿ ನಮ್ಮ ಕಾಲಿನ ರಕ್ತನಾಳಗಳು ನಮ್ಮ ಕಾಲ್ ಮೇಲೆ ಕಾಣೋದ್ರಿಂದ ಸೊ ಅದನ್ನು ನಾವು ಸ್ಪೈಡರ್ ವೇಯ್ನ್ಸ್ ಅಂತ ಹೇಳಿ ಕೂಡ ಕರಿಬೋದಾಗತ್ತೆ. ಸೊ ನಾರ್ಮಲಾಗಿ ನಾವೇನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಸಿ ನಮ್ಮ ದೇಹದಲ್ಲಿ ನಾವು 2 ಥರದ ರಕ್ತನಾಳಗಳನ್ನ ನಾವು ಕಾಣ್ಬೋದಾಗತ್ತೆ. ಸೊ ಮೊದಲನೇದಾಗಿ ಆರ್ಟ್ರೀಸ್ ಅಂತ ಹೇಳ್ತೀವಿ, ಎರಡನೇದಾಗಿ ವೇಯ್ನ್ಸ್ ಅಂತ ಹೇಳಿ ಕರಿತೇವೆ. ಸೊ ಈಗ ಹೃದಯದಿಂದ ಆರ್ಟ್ರೀಸಿಂದ ಶುದ್ಧ ರಕ್ತ ಟ್ರಾವೆಲ್ ಆಗುತ್ತೆ ಬೇರೆ ಅಂಗಾಂಗಗಳಿಗಾಗಿರ್ಬೋದು, ಬೇರೆ ಪಾರ್ಟ್ಸ್ ಆಫ್ ದ ಬಾಡಿಗೆ ಅದು ಸರ್ಕ್ಯುಲೇಷನ್ ಕೊಡ್ತಾ ಹೋಗ್ತಾ ಇರುತ್ತೆ. ಸೊ ಅದು ಆರ್ಟ್ರೀಸಲ್ಲಿ ಸರ್ಕ್ಯುಲೇಷನ್ ಆಗುವಂಥದ್ದು. ಅದೇ ಒಂದು ವೇಯ್ನ್ಸಲ್ಲಿ ಅಶುದ್ಧ ರಕ್ತ ಅಥವಾ ಡಿಆಕ್ಸಿಜನೇಟೆಡ್ ಬ್ಲಡ್, ಕೆಟ್ಟ ರಕ್ತ ಏನು ಉಳ್ಕೊಳ್ಳುತ್ತೆ ಅದು ತಿರ್ಗಾ ಹಾರ್ಟ್ಗೆ ಹೃದಯಕ್ಕೆ ಅದು ಟ್ರಾವೆಲ್ ಮಾಡೋದಕ್ಕೆ ಭಾಳನೇ ಸಹಾಯ ಮಾಡ್ತಾ ಇರುತ್ತೆ. ಸೊ ಈ ರೀತಿಯ ವೆರಿಕೋಸ್ ವೇಯ್ನ್ಸಲ್ಲಿ ಏನಾಗುತ್ತೆ, ಸೊ ವೇಯ್ನ್ಸಲ್ಲಿ ನಾವು ಲೀಫ್ಲೆಟ್ಸ್ ಅನ್ನೋ ಸ್ಟ್ರಕ್ಚರ್ನ ಕಾಣ್ತೀವಿ, ವ್ಯಾಲ್ವ್ಸ್ ಅನ್ನೋ ಸ್ಟ್ರಕ್ಚರ್ನ ಕಾಣ್ತೀವಿ, ಅದನ್ನು ನಾವು ಕವಾಟ್ಗಳು ಅಂತ ಕನ್ನಡದಲ್ಲಿ ಕರಿಬೋದಾಗತ್ತೆ. ಸೊ ಈ ಕವಾಟ್ಗಳು ಏನು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಸೊ ನಮ್ಮ ಹೃದಯದಿಂದ ಕಾಲ್ಗೆ ಏನು ರಕ್ತ ಹೋಗುತ್ತೆ ಎಗೇನ್ಸ್ಟ್ ಗ್ರಾವಿಟಿ ಕಾಲಿಂದ ಹೃದಯಕ್ಕೆ ಬರೋದಕ್ಕೆ ಇದು ಭಾಳನೇ ಸಹಾಯ ಮಾಡ್ತಾ ಹೋಗ್ತಾ ಇರತ್ತೆ.
ಸೊ ಒಂದು ವ್ಯಕ್ತಿಯಲ್ಲಿ ಈ ಕವಾಟಗಳು ವೀಕ್ ಆಗುವಂಥದ್ದಾಗಿರ್ಬೋದು, ವ್ಯಾಲ್ವ್ಸ್ ಡ್ಯಾಮೇಜ್ ಆಗಿರುವಂಥದ್ದಾಗಿರ್ಬೋದು, ಅಥವಾ ಲೀಫ್ಲೆಟ್ಸ್ ಡಿಫೆಕ್ಟ್ ಆಗಿರುವಂಥದ್ದಾಗಿರ್ಬೋದು. ಸೊ ಈ ರೀತಿಯ ಕಾರಣಗಳಿತ್ತು ಅಂತ ಹೇಳಿದ್ರೆ, ಸೊ ಹೃದಯದಿಂದ ಕಾಲಿಗೆ ರಕ್ತ ಸಂಚಾರ ಆಗುತ್ತೆ, ಬಟ್ ಕಾಲಿಂದ ಹೃದಯಕ್ಕೆ ರಕ್ತ ಸಂಚಾರ ಆಗೋದಿಲ್ಲ. ಸೊ ಯಾವಾಗ ಒಂದು ಕಾಲಿನ ರಕ್ತನಾಳಗಳಲ್ಲೇ ರಕ್ತ ತುಂಬ ದಿವಸ ಉಳ್ಕೊಳ್ಳುತ್ತೆ, ಸೊ ಅಲ್ಲೊಂದು ಪ್ರೆಷರ್ ಡೆವಲಪ್ ಆಗುತ್ತೆ. ಸೊ ಅದನ್ನು ನಾವು ಇಂಟ್ರಾವೀನಸ್ ಪ್ರೆಷರ್ ಅಂತ ಹೇಳಿ ಕರಿಬೋದಾಗತ್ತೆ. ಸೊ ಯಾವಾಗ ಇಂಟ್ರಾವೀನಸ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಸೊ ಕಾಲಿನ ವೇನ್ಸಿನ ರಕ್ತನಾಳಗಳ ಎಲಾಸ್ಟಿಸಿಟಿ ವೀಕ್ ಆಗಿ, ಸೊ ಕುಗ್ಗಿ, ಸೊ ಅದರ ಶಕ್ತಿ ಕಡಿಮೆ ಆಗಿ, ಸೊ ಅದು ಎಲಾಂಗೇಟ್ ಆಗೋದಕ್ಕೆ ಸಾಧ್ಯತೆ ಇರುತ್ತೆ. ಸೊ ಸ್ವೆಲ್ಲಿಂಗ್ ಆಗಕ್ಕೆ ಸಾಧ್ಯತೆ ಇರುತ್ತೆ. ಸೊ ಅದನ್ನೇ ನಾವು ವೆರಿಕೋಸ್ ವೇಯ್ನ್ಸ್ ಅಂತ ಹೇಳಿ ಕರಿಬೋದಾಗತ್ತೆ. ಸೊ ನಾರ್ಮಲ್ ಆಗಿ ನಮ್ಮ ಕಾಲಿನಲ್ಲಿ ನಾವು ಎರಡು ಥರದ ರಕ್ತನಾಳಗಳನ್ನ ಕಾಣ್ಬೋದು. ಮೊದಲನೇದಾಗಿ ಸೂಪರ್ಫಿಷಿಯಲ್ ವೇಯ್ನ್ಸ್ ಅಂತ ಹೇಳಿ ಕರಿತೇವೆ, ಇನ್ನೊಂದು ಡೀಪರ್ ವೇಯ್ನ್ಸ್ ಅಂತ ಹೇಳಿ ಕರಿತೇವೆ. ಸೊ ನಮ್ಮ ಕಣ್ಣಿಗೆ ಯಾವುದು ಕಾಣುತ್ತೆ, ಚರ್ಮದ ಮೇಲೆ ಯಾವುದಿರುತ್ತೆ, ಸೊ ಅದನ್ನು ನಾವು ಸೂಪರ್ಫಿಷಿಯಲ್ ವೇಯ್ನ್ಸ್ ಅಂತ ಕರಿತೀವಿ. ಸೊ ಯಾವುದು ಕಣ್ಣಿಗೆ ಕಾಣೋದಿಲ್ಲ, ಡೀಪ್ ಆಗಿರುತ್ತೆ, ಮಾಂಸಖಂಡದ ಒಳಗಡೆ ಇರುತ್ತೆ, ಸೊ ಅದನ್ನು ನಾವು ಡೀಪರ್ ವೇಯ್ನ್ಸ್ ಅಂತ ಹೇಳಿ ಕರಿಬೋದಾಗತ್ತೆ. ಒಂದು ನಮ್ಮ ಜನರಲ್ಲಿ ಒಂದು ತಲೆಯಲ್ಲಿ ಏನಿದೆ ಅಂತ ಹೇಳಿದ್ರೆ, ಸೊ ನೋವು ಬಂದಾಗ ಟ್ರೀಟ್ಮೆಂಟ್ ತೊಗೊಳ್ಳೋದು ಉತ್ತಮ ಅಂತ ತಿಳ್ಕೊಳ್ತಾರೆ, ಖಂಡಿತ ತಪ್ಪಾಗತ್ತೆ. ಸೊ ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು, ಯಾವುದೇ ಒಂದು ಕಾಯಿಲೆ ಆಗಿರ್ಬೋದು, ನೋವು ಬರೋ ತನಕ ಅದನ್ನು ನಾವು ವೆಯ್ಟ್ ಮಾಡೋಕೆ ಹೋಗಬಾರ್ದು. ಫಾರ್ ಎಕ್ಸಾಂಪಲ್ ಹೇಳ್ತೀವಿ, ಈಗ ಬ್ಲಡ್ ಪ್ರೆಷರನ್ನು ನಾವು ತೊಗೊಂಡ್ರೆ, ರಕ್ತ ಒತ್ತಡದ ತೊಗೊಂಡ್ರೆ, ಯಾವುದೇ ರೀತಿ ಬಿ ಪಿ ಪೇಷೆಂಟ್ಸಲ್ಲಿ ನೋವಾಗಲಿ ಸಮಸ್ಯೆ ಆಗಲಿ ಇರೋದಿಲ್ಲ, ಬಟ್ ಆ ಪ್ರೆಷರ್ಗೆ ಖಂಡಿತ ಔಷಧಿಯ ಅವಶ್ಯಕತೆ ಖಂಡಿತ ಇರುತ್ತೆ. ಅದೇ ರೀತಿ ನಿಟ್ಟಿನಲ್ಲಿ ಈ ವೆರಿಕೋಸ್ ವೇಯ್ನ್ಸಲ್ಲೂ ಕೂಡ ಸ್ವಲ್ಪ ವರ್ಷಗಳ ಕಾಲ ಯಾವುದೇ ರೀತಿ ನೋವನ್ನು ಕಂಡು ಬರೋದಿಲ್ಲ ಪೇಷೆಂಟ್ಸಲ್ಲಿ, ಬಟ್ ಆದರೂ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಇದಕ್ಕೆ ಔಷಧಿಯ ಅವಶ್ಯಕತೆ ಖಂಡಿತ ಇರುತ್ತೆ. ಸೊ ಯಾಕಂದರೆ ಇದನ್ನು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮುಂದೆ ಪರಿಣಾಮಕಾರಿಯಾದ ಕಂಡೀಷನ್ಸ್ ಬರುತ್ತೆ, ವೆರಿಕಸ್ ಅಲ್ಸರ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಎಷ್ಟೋ ಜನ ವೇಯ್ನ್ ಸ್ಟ್ರಿಪ್ಪಿಂಗ್ ಮಾಡ್ಕೊಳ್ತಾರೆ, ಎಷ್ಟೋ ಜನ ಸ್ಕಿನ್ ಡ್ರಾಫ್ಟಿಂಗ್ ಮಾಡ್ಕೊಳ್ತಾರೆ, ಸೊ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಸೊ ಖಂಡಿತ ನಾವು ಈ ವರ್ಷಲ್ಲಿ ಏನು ಕೇಳ್ಕೊಳ್ತೀನಿ, ಏನೇ ಒಂದು ಸಮಸ್ಯೆಗಳಿತ್ತು ಅಂತ ಹೇಳಿದ್ರೆ, ಸೊ ಅದನ್ನು ಸ್ಟಾರ್ಟಿಂಗ್ ಸ್ಟೇಜಸ್ಸಲ್ಲೇ ನೀವು ವೈದ್ಯರನ್ನ ಭೇಟಿಯಾಗಿ ಪರಿಶೀಲನೆ ಮಾಡಿ ಕರೆಕ್ಟಾದ ಇನ್ವೆಸ್ಟಿಗೇಷನ್ಸ್ಗೆ ಒಳಗಾಗಿ ಒಳ್ಳೆ ಟ್ರೀಟ್ಮೆಂಟ್ನ ತೊಗೊಂಡ್ರೆ ಖಂಡಿತ ಮುಂದೆ ಆಗೋ ಸಮಸ್ಯೆ ಕೂಡ ನಾವು ತಡೆಗಟ್ಬೋದು, ಮತ್ತು ಈಗ ಸಮಸ್ಯೆ ಆಗ್ತಾರೋದು ಕೂಡ ನಾವು ತಡೆಗಟ್ಬೋದು ಅಂತ ತಿಳಿಸ್ಬೋದಾಗತ್ತೆ. ರೈಟ್ ಡಾಕ್ಟರ್, ತುಂಬ ಬಯಾಲಜಿಕಲ್ ಪರ್ಸ್ಪೆಕ್ಟಿವ್ ಆಗಿ ರಕ್ತನಾಳಗಳು ಹೇಗೆ ಕಾರ್ಯನಿರ್ವಹಿಸ್ತವೆ ಅನ್ನೋದನ್ನ ಹೇಳಿದ್ರಿ. ಸೊ ಈ ವೆರಿಕೋಸ್ ವೇನ್ಸ್ ಉಂಟಾಗ್ತಾ ಇದೆ ಅಂತಂದ್ರೆ ಅದಕ್ಕೆ ರೂಟ್ ಕಾಸಸ್ ಅನ್ನ ಏನ್ ಕೊಡ್ತಾ ಹೋಗ್ತೀರಾ, ಅಂದ್ರೆ ಯಾವ ವಯೋಮಾನದವರಲ್ಲಿ ಕಂಡು ಬರಬಹುದು, ಯಾವ ಪ್ರೊಫೆಷನ್ ಮಾಡ್ತಿದ್ದಾರೋ, ಈ ರೀತಿ ಏನಾದರೂ ರೆಸ್ಟ್ರಿಕ್ಷನ್ಸ್ ಇದೆಯಾ, ಹೇಗೆ? ಖಂಡಿತ, ಮೊದಲನೇ ಕಾರಣವಾಗಿ ನಾವು ಹೇಳುವಂಥದ್ದು ಪ್ರೊಲಾಂಗ್ಡ್ ಸ್ಟ್ಯಾಂಡಿಂಗ್ ಫಾರ್ ಲಾಂಗ್ ಟೈಮ್ ಅಥವಾ ಪ್ರೊಲಾಂಗ್ಡ್ ಸಿಟ್ಟಿಂಗ್ ಫಾರ್ ಲಾಂಗ್ ಟೈಮ್. ಅಂದರೆ ತುಂಬ ಹೊತ್ತು ಯಾರು ಒಂದೇ ಜಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡೋದು, ಸೊ ತುಂಬ ಹೊತ್ತು ಯಾರು ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡೋರಲ್ಲಿ ಈ ಸಮಸ್ಯೆ ಹೆಚ್ಚಿನ ರೀತಿಯಲ್ಲಿ ಕಂಡುಬರುತ್ತೆ ಅಂತಲೇ ತಿಳಿಸ್ಬೋದಾಗತ್ತೆ. ಸಿ ಫಾರ್ ಎಕ್ಸಾಂಪಲ್, ಪ್ರೊಫೆಷ್ನಲಿ ನಾವು ನೋಡಿದ್ರೆ ಈಗ ಕಂಡಕ್ಟರ್ಸ್ ಆಗಿರ್ಬೋದು, ಸೊ ಬೆಳಗ್ಗೆಯಿಂದ ಸಾಯಂಕಾಲ ನಿಂತ್ಕೊಂಡು ಕೆಲಸ ಮಾಡುವಂಥದ್ದಾಗಿರ್ಬೋದು, ಟ್ರಾಫಿಕ್ ಪೊಲೀಸ್ಮನ್ ಆಗಿರ್ಬೋದು, ಬೆಳಗ್ಗೆಯಿಂದ ಸಾಯಂಕಾಲ ರೋಡಲ್ಲಿ ನಿಂತ್ಕೊಂಡು ಕೆಲಸ ಮಾಡುವಂಥದ್ದಾಗಿರ್ಬೋದು, ಅಥವಾ ಟೀಚರ್ಸು 6 ಗಂಟೆಗಳ ಕಾಲ 8 ಗಂಟೆಗಳ ಕಾಲ ನಿಂತ್ಕೊಂಡು ಪಾಠ ಮಾಡುವಂಥದ್ದಾಗಿರ್ಬೋದು, ಮತ್ತು ಬೇಕರಿಯಲ್ಲಿ ಕೆಲಸ ಮಾಡುವಂಥದ್ದು, ಸೊ ಸೆಕ್ಯೂರಿಟಿ ಏಜೆಂಟ್ಸ್ ಆಗಿರ್ಬೋದು, ಸೊ ಇದು ಒಂದು ದಿವಸ ನಿಂತ್ಕೊಂಡು ಕೆಲಸ ಮಾಡೋದ್ರಿಂದ ಈ ಸಮಸ್ಯೆ ಉಂಟಾಗೋದಿಲ್ಲ. ಸೊ ಈ ಪ್ರೊಫೆಷ್ನಲ್ ಯಾರು ತುಂಬ ತಿಂಗಳ ಕಾಲ, ತುಂಬ ವರ್ಷಗಳ ಕಾಲ ಕೆಲಸ ಮಾಡ್ತಾ ಹೋಗ್ತಾ ಇರ್ತಾರೆ, ಸೊ ಅವರ ದೇಹದ ರಕ್ತನಾಳಗಳೇನಾಗುತ್ತೆ, ವೀಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕಾಲಿನ ರಕ್ತನಾಳಗಳ ಮೇಲೆ ಒತ್ತಡ ಹೆಚ್ಚಾಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ, ಸೊ ಅದರಿಂದ ರಕ್ತನಾಳಗಳ ಶಕ್ತಿ ವೀಕ್ ಆಗಿ, ಸೊ ಅದರಿಂದ ರಕ್ತನಾಳಗಳ ಎಲಾಸ್ಟಿಸಿಟಿ ಅನ್ನೋದು ಕಡಿಮೆ ಆಗಿ, ದೇಹದ ರಕ್ತ ಸಂಚಾರ ಅನ್ನೋದು ಕಡಿಮೆ ಆಗಿ, ಸೊ ಈ ರೀತಿಯ ಸಮಸ್ಯೆಗಳು ಅಂಥ ವ್ಯಕ್ತಿಯಲ್ಲಿ ಬರೋ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ತಿಳಿಸ್ಬೋದಾಗತ್ತೆ. ಇದೊಂದೇ ಕಾರಣ ಅಲ್ಲ. ಸೊ ಎರಡನೇದಾಗಿ ನಾವು ಹೇಳುವಂಥದ್ದು ಒಬೇಸಿಟಿ ಆ್ಯಂಡ್ ಓವರ್ ವೇಯ್ಟ್ ಅಂತ ಹೇಳಿ ಕರಿತೇವೆ ನಮ್ಮ ದೇಹದ. ಸೊ ಇವತ್ತಿನ ದಿನಗಳಲ್ಲಿ ಬೊಜ್ಜುತನ ಅನ್ನೋದು, ಒಬೇಸಿಟಿ ಅನ್ನೋದು ಎಲ್ಲ ರೋಗಕ್ಕೂ ಒಂದು ಕಾರಣ ಅಂತಲೇ ತಿಳಿಸ್ಬೋದಾಗತ್ತೆ. ಸೊ ಯಾವಾಗ ವೇಯ್ಟ್ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತೀವಿ, ಸೊ ತೂಕ ಹೆಚ್ಚಾಗ್ತಾ ಹೋಗ್ತಾ ಇರ್ತೀವಿ, ಸೊ ನಮ್ಮ ತೂಕದ ವೇಯ್ಟ್ ಏನಾಗುತ್ತೆ, ಕಾಲಿನ ರಕ್ತನಾಳಗಳ ಮೇಲೆ ಹೆಚ್ಚಿನ ಒತ್ತಡ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ನಮ್ಮ ದೇಹದ ಮೆಟಬಾಲಿಸಮ್ ಅನ್ನೋದು ಕಡಿಮೆ ಆಗುತ್ತೆ, ಸೊ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಅನ್ನೋದು ಕಡಿಮೆ ಆಗುತ್ತೆ. ಸೊ ಮೆಟಬಾಲಿಸಮ್ ಅನ್ನೋದು ಕಡಿಮೆ ಆದಾಗ ಒಂದೊಂದೇ ಕಾಯಿಲೆ, ಇಟ್ಸ್ ಎ ಚೈನ್ ಆಫ್ ಕಂಡೀಷನ್, ಒಂದೊಂದೇ ಕಾಯಿಲೆ ಬರೋದಕ್ಕೆ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ಹೇಳ್ಬೋದಾಗತ್ತೆ. ಮತ್ತೊಂದು ಕಾರಣದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಎಷ್ಟೋ ಜನ ನಮ್ಮ ಕ್ಲಿನಿಕ್ಸಲ್ಲಿ ಬರ್ತಾರೆ, ನಮ್ಮ ಹೋಮಿಯೋಪತಿ ಕ್ಲಿನಿಕಲ್ಲಿ. ಸೊ ಯಾವಾಗ ಬಂತು ಅಂತ ಕೇಳಿದಾಗ, ಸರ್ ನಾನು ಗರ್ಭಾವಸ್ಥೆ ಟೈಮಲ್ಲಿ ಈ ಸಮಸ್ಯೆ ಉಂಟಾಯಿತು ಅಂತ ಹೇಳ್ತಾರೆ. ಅಂದರೆ ಪ್ರೆಗ್ನೆನ್ಸಿ ಈಸ್ ಆಲ್ಸೋ ಒನ್ ಆಫ್ ದಿ ಮೇನ್ ಕಾಸ್, ಬಿಕಾಸ್ ಆ ಟೈಮಲ್ಲಿ ಗರ್ಭಕೋಶದಲ್ಲಿ ಮಗು ಬೆಳೀತಾ ಇರುತ್ತೆ, ಸೊ ಅದರ ವೇಯ್ಟು ಕೂಡ ಕಾಲಿನ ರಕ್ತನಾಳಗಳ ಮೇಲೆ ಬೀಳ್ಬೋದು, ಮತ್ತು ಆ ಟೈಮಲ್ಲಿ ಬ್ಲಡ್ ವಾಲ್ಯೂಮ್ ಅನ್ನೋದು ಜಾಸ್ತಿ ಆಗುತ್ತೆ ಅವರ ದೇಹದಲ್ಲಿ. ಮತ್ತು ಇನ್ನೊಂದು ಏನಾಗುತ್ತೆ, ಸಡನ್ ಆಗಿ ವಾಕಿಂಗ್ ಸ್ಟಾಪ್ ಮಾಡಿಬಿಡೋದು, ಒನ್ಸ್ ಇಫ್ ದೇ ಬಿಕಮ್ ಪ್ರೆಗ್ನೆಂಟ್ ಎಲ್ಲ ಆ್ಯಕ್ಟಿವಿಟೀಸ್ನು ಕೂಡ ಸ್ಟಾಪ್ ಮಾಡ್ತಾರೆ. ಸೊ ಎಲ್ಲೋ ಒಂದು ಕಡೆ ಸಡನ್ ಆಗಿ ಸ್ಟಾಪ್ ಮಾಡಿರೋದ್ರಿಂದ ಕೂಡ ಅವರ ಮೆಟಬಾಲಿಸಮ್ ಕಡಿಮೆ ಆಗುವಂಥದ್ದು, ಸೊ ಅದರಿಂದ ವೆರಿಕೋಸ್ ವೇಯ್ನ್ಸ್ ಬರುವಂಥದ್ದು, ಸೊ ಫ್ಯಾಮಿಲಿ ಟೆಂಡೆನ್ಸಿ ಇರುವಂಥದ್ದು, ಸೊ ಅನುವಂಶಿಕತೆ ಇರುವಂಥದ್ದು, ಇದೆಲ್ಲ
ಎಲ್ಲ ಕಾರಣಗಳು ವೆರಿಕೋಸ್ ವೈನ್ಸ್ಗೆ ನಾನು ಕೊಡ್ಬೋದಾಗತ್ತೆ. ರೈಟ್ ಡಾಕ್ಟರ್, ವೆರಿಕೋಸ್ ವೈನ್ಸ್ ಅಂತಂದ್ರೆ ಏನು, ಅದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ರಿ, ಹಾಗಾದ್ರೆ ಅದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ನಿಮ್ಮಿಂದ ಕೇಳಿ ಮಾಹಿತಿಯನ್ನ ಪಡಿತೀನಿ. ಅದಕ್ಕೂ ಮೊದಲು ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಹೆಚ್ಚಿನ ಜನರು ನೆಗಡಿ ಆದಾಗ ಕಟ್ಟಿದ ಮೂಗಿಗೆ ಚಿಕಿತ್ಸೆ ಪಡೆಯೋಲ್ಲ, ಅದಕ್ಕೆ ಅಸೌಖ್ಯ ಉಳಿದುಕೊಳ್ಳುತ್ತೆ, ನಿದ್ದೆಯೂ ಬರೋಲ್ಲ. ತಕ್ಷಣ ಆರಾಮ ಪಡೆಯಿರಿ ಆಟ್ರಿವಿನ್ ಆಕ್ಸಿಫಾಸ್ ರಿಲೀಫ್ನಿಂದ. ಇದು ಮೂರು ಪ್ರಯೋಜನ ಕೊಡುತ್ತೆ. 25 ಸೆಕೆಂಡ್ಸ್ನಲ್ಲಿ ಕಟ್ಟಿದ ಮೂಗನ್ನು ತೆರೆಯಲಾರಂಭಿಸುತ್ತೆ. 12 ಗಂಟೆಗಳವರೆಗೆ ಉಸಿರಾಡಲು ಸಹಾಯ ಮಾಡುತ್ತೆ. ನೆಗಡಿಯ ಲಕ್ಷಣಗಳನ್ನು 2 ದಿನಗಳವರೆಗೆ ಕಡಿಮೆ ಮಾಡುತ್ತೆ. ಕಟ್ಟಿದ ಮೂಗಿನ ಮುಜುಗರದೊಂದಿಗೆ ಇರಬೇಡಿ, ಕೆಮಿಸ್ಟ್ನಿಂದ ಪಡೆಯಿರಿ ಆಟ್ರಿವಿನ್ ಆಕ್ಸಿಫಾಸ್ ರಿಲೀಫ್. ಇದು ಮೆಡಿಫ್ಯಾಕ್ಸ್ ಆಟ್ರಿವಿನ್ಗಾಗಿ. ನಮ್ಮ ಈ ಪ್ರಯಾಣ ಒಂದು ರೈಲಿನ ಪ್ರಯಾಣ, ಲೋಕದ ನಿರೀಕ್ಷೆಗಳ ಹಳಿಯ ಮೇಲೆ ನಾವು ಪಯಣಿಗರು ಭಯದಿಂದ ಕುಳಿತಿರಬೇಕು. ಮನವೇನು ಹೇಳುತ್ತಿದೆ ಅದನ್ನು ತಡೆಯೋದೇಕೆ? ಏಕೆಂದರೆ ಆಟ ಬೋಲ್ಡ್ ಆಗಿ ಆಡದಿದ್ದರೆ ನಮಗೆ ಎಂದೂ ತಿಳಿಯದು. ರಾಯಲ್ ಚಾಲೆಂಜ್ ಸ್ಪೋರ್ಟ್ಸ್ ಡ್ರಿಂಕ್, ಮೇಕ್ ಅ ಬೋಲ್ಡ್ ಮೂವ್. ಆಭರಣ ಪ್ರೈಸಸ್ ಅನ್ನು ಕಂಪೇರ್ ಮಾಡುವಾಗ ಈ ಡಿಸೈನ್ ಹಾಗಿದೆ, ವರ್ಕ್ಮೆನ್ಶಿಪ್ ಹೀಗಿದೆ ಅಂತ ಮಾರ್ಕೆಟ್ ನಲ್ಲಿ ಕನ್ಫ್ಯೂಸ್ ಮಾಡ್ತಾ ಇದ್ದಾರಾ? ಲಲಿತಾ ಜ್ಯುವೆಲರಿಯಲ್ಲಿ ನಿಮಗೆ ಇಷ್ಟವಾದ ಒಡವೆಗೆ ಎಸ್ಟಿಮೇಟ್ ಸ್ಲಿಪ್ ತಗೊಳ್ಳಿ, ಆ ಒಡವೆನ ಫೋನ್ ನಲ್ಲಿ ಒಂದು ಫೋಟೋ ತಗೊಳ್ಳಿ, ಎರಡನ್ನೂ ಇಟ್ಕೊಂಡು 4-5 ಶೋರೂಮ್ ನಲ್ಲಿ ಕಂಪೇರ್ ಮಾಡಿ, ಎಲ್ಲಿ ಬೆಲೆ ಕಡಿಮೆ ಇದೆಯೋ ಅಲ್ಲೇ ಕೊಂಡ್ಕೊಳ್ಳಿ. ಇದುವರೆಗೂ ಹೆಚ್ಚು ಹಣ ಕೊಟ್ಟಿದ್ದು ಸಾಕು. ಎಲಿಟ್ ಮ್ಯಾಟ್ರಿಮೋನಿ ಕನ್ನಡ ಮ್ಯಾಟ್ರಿಮೋನಿಯ ಪ್ರತ್ಯೇಕ ಸೇವೆ. ಕಾಲ್ 1-800-200-4433. ಮೀನಾಕ್ಷಿ TMT ಅದನ್ನು ಸಾಧ್ಯವಾಗಿಸುತ್ತದೆ. ಮೀನಾಕ್ಷಿ TMT ಇನ್ ಸ್ಟ್ರಕ್ಚರಲ್ ಸ್ಟೀಲ್, ಸದೃಢ ಸಂಬಂಧ, ನಂಬಿಕೆ ಅನುಬಂಧ. ಬ್ರೇಕ್ನ ನಂತರ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮಾತನಾಡ್ತಾ ಇದ್ವಿ ವೆರಿಕೋಸ್ ವೇನ್ಸ್ ಅಂತಂದ್ರೆ ಏನು, ಯಾವ ಕಾರಣಕ್ಕೆ ಉಂಟಾಗುತ್ತೆ ಅಂತ. ವೀಕ್ಷಕರೇ, ನಿಮಗೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಈ ಪ್ರಾಬ್ಲಮ್ಸ್ ಅನ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನೇರವಾಗಿ ವೈದ್ಯರ ಜೊತೆ ಮಾತುಕತೆಯನ್ನ ನಡೆಸಬಹುದು. ನಿಮ್ಮ ಸಮಸ್ಯೆ ಏನಿದೆ ಅಂತ ಡಾಕ್ಟರ್ಗೆ ತಿಳಿಸ್ಕೊಡ್ಬಹುದು. ಏನು ಡಿಸ್ಪ್ಲೇ ಆಗ್ತಾ ಇದೆ ನಂಬರ್ ಸ್ಕ್ರೀನ್ ಮೇಲೆ, ಅದಕ್ಕೆ ಫೋನ್ ಮಾಡಿ ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದಾಗಿದೆ. ಎಸ್ ಡಾಕ್ಟರ್, ಆಗ್ಲೇ ಹೇಳ್ತಾ ಇದ್ರಿ, ಸೊ ವೆರಿಕೋಸ್ ವೇನ್ಸ್ ಪ್ರಾಬ್ಲಮ್ಸ್ ಏನೇನು ಉಂಟಾಗಬಹುದು ಅಂತ. ಇನ್ನು ಆರೋಗ್ಯದ ಸಮಸ್ಯೆಯನ್ನ ನಾವು ನೋಡ್ತಾ ಹೋದ್ರೆ ಒಂದು ಗ್ರೇಡ್ 2 ಗ್ರೇಡ್ 3 ಅದೇ ರೀತಿ ಯಾವಾಗ ಉಲ್ಬಣ ಆಗ್ತಾ ಹೋಗುತ್ತೋ ಅದ್ರ ಕಾಂಪ್ಲಿಕೇಶನ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ಜೊತೆಗೆ ಅದನ್ನ ಡಯಾಗ್ನೋಸ್ ಮಾಡೋದು ಕೂಡ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಇದರಲ್ಲೂ ಕೂಡ ಸ್ಟೇಜಸ್ ಇರುತ್ತಾ? ಖಂಡಿತ. ಸೊ ವೆರಿಕೋಸ್ ವೇನ್ಸ್ ಅಲ್ಲಿ ನಾವು 3 ತರದ ಗ್ರೇಡ್ಸ್ ಅಥವಾ ಸ್ಟೇಜಸ್ ನಾವು ಕಂಡುಬರ್ಬೋದಾಗತ್ತೆ. ಸೊ ಮೊದಲನೇದಾಗಿ ವೆರಿಕೋಸಿಟಿ ಅಂತ ಹೇಳಿ ಕರಿತೇವೆ, ಎರಡನೇದಾಗಿ ವೀನಸ್ ಎಕ್ಸಿಮಾ ಅಂತ ಹೇಳಿ ಕರಿತೇವೆ, ಮೂರನೇದಾಗಿ ವೆರಿಕೋಸ್ ಅಲ್ಸರ್ ಅಂತ ಹೇಳಿ ಕರಿತೇವೆ. ಸೊ ಮೊದಲನೇದಾಗಿ ಒಂದು ವ್ಯಕ್ತಿಗೆ ವೆರಿಕೋಸ್ ವೇನ್ಸ್ ಏನಾದರೂ ಕಂಡು ಬಂತು ಅಥವಾ ರಕ್ತ ಸಂಚಾರ ಕಡಿಮೆ ಆಯಿತು, ರಕ್ತನಾಳಗಳ ಶಕ್ತಿ ಕಡಿಮೆ ಆಗ್ತಿದೆ ಅಂತ ಹೇಳಿದ್ರೆ, ಸೊ ಆ ರಕ್ತನಾಳಗಳು ತುಂಬ ಊತಕ್ಕೆ ಒಳಗಾಗುವಂಥದ್ದು, ಸೊ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಸೊ ಈ ವ್ಯಕ್ತಿಗೆ ವೆರಿಕೋಸ್ ವೇನ್ಸಿಂದ ಬಳಲ್ತಾ ಇದ್ದಾರೆ ಅಂತ. ಸೊ ನಾವು ಪ್ರೊಮೋ ಫೋಟೋಸ್ನ ನೋಡಿದ್ರೆ ಗೊತ್ತಾಗುತ್ತೆ, ಸೊ ತುಂಬ ಜಿಗ್ಜಾಕ್ ಪ್ಯಾಟರ್ನ್ ಆಗಿರುವಂಥದ್ದು, ರಕ್ತನಾಳಗಳು ಟ್ವಿಸ್ಟ್ ಆಗಿರುವಂಥದ್ದು, ಸೊ ಈ ರೀತಿಯ ನೋಡಿದ ತಕ್ಷಣ ಒಂದು ಭಯಂಕರವಂಥ ಫೀಲ್ ಅಂತೂ ಆಗುತ್ತೆ. ಸೊ ಈ ರೀತಿಯ ಫಸ್ಟ್ ಸ್ಟೇಜಲ್ಲಿ ನಾವು ಕಂಡುಬರ್ಬೋದಾಗತ್ತೆ. ಎರಡನೇದಾಗಿ ನಾವು ನೋಡುವಂಥದ್ದೇ ವೀನಸ್ ಎಕ್ಸಿಮಾ ಅಂತ. ಸೊ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಇದೊಂದು ರಕ್ತನಾಳಗಳ ಸಮಸ್ಯೆ, ಚರ್ಮದ ಮೇಲೂ ಕೂಡ ಅಫೆಕ್ಟ್ ಆಗ್ತಾ ಬರ್ತಾ ಇರತ್ತೆ. ಎಷ್ಟೋ ಜನರ ಕಾಲನ್ನ ನೋಡಿದಾಗ ಕಾಲು ಕೆಳಗಡೆಯಿಂದ ಕಪ್ಪಾಗ್ತಾ ಬರ್ತಾ ಇರತ್ತೆ, ಸೊ ಬ್ಲ್ಯಾಕ್ ಇಸ್ ಡಿಸ್ಕಲರೇಷನ್ ಆಗ್ತಾ ಬರ್ತಾ ಇರತ್ತೆ. ಸೊ ಅದನ್ನೇ ನಾವು ವೀನಸ್ ಎಕ್ಸಿಮಾ ಅಂತ ಹೇಳಿ ಕರಿತೇವೆ ಅಥವಾ ಸ್ಟೇಸಿಸ್ ಡರ್ಮಟೈಟಿಸ್ ಅಂತ ಹೇಳಿ ಕರಿಬೋದಾಗತ್ತೆ. ಸೊ ತುಂಬ ಇಚ್ಚಿಂಗಿಗೆ ಒಳಗಾದಾಗ ಇಲ್ಲಿ ಒಂದು ಪೇಷಂಟ್ಸ್ ಮಿಸ್ಲೀಡ್ ಆಗ್ತಾ ಹೋಗ್ತಾ ಇರ್ತಾರೆ, ಏನೋ ಒಂದು ಚರ್ಮದ ಸಮಸ್ಯೆ ಅಂತ ಹೇಳಿ, ಸೊ ಚರ್ಮದ ಡಾಕ್ಟರ್ ಹತ್ರ ಹೋಗಿ ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಹೋಗಿ ಆಯಿಂಟ್ಮೆಂಟ್ ಅಪ್ಲೈ ಮಾಡ್ಕೊಳ್ಳುವಂಥದ್ದು, ಸೊ ಅಥವಾ ಸ್ಪ್ರೇಸ್ನ ಅಪ್ಲೈ ಮಾಡುವಂಥದ್ದು, ಸೊ ಖಂಡಿತ ಅದು ವಾಸಿ ಆಗೋದಿಲ್ಲ. ಸೊ ಒಳಗಡೆ ಸಮಸ್ಯೆಯಿಂದ ಆ ಸಮಸ್ಯೆ ಉಂಟಾಗೋದ್ರಿಂದ, ಸೊ ಇಂಟರ್ನಲ್ ಮೆಡಿಕೇಷನ್ಸ್ನ ಕೊಟ್ಟು ಹೊರಗಡೆ ಸಮಸ್ಯೆ ಕೂಡ ವಾಸಿ ಮಾಡಬೇಕಾಗತ್ತೆ ಅಂತ ಹೇಳ್ಬೋದಾಗತ್ತೆ. ರೈಟ್ ಡಾಕ್ಟರ್, ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ರಮೇಶ್ ಮೈಸೂರಿಂದ ಕರೆ ಮಾಡಿದ್ದಾರೆ. ರಮೇಶ್ ಅವರೇ, ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳ್ಬೋದು, ಡಾಕ್ಟರ್ ಇದ್ದಾರೆ. ಸರ್ ಅದೇ, ಹಲೋ, ನಮಸ್ತೆ ರಮೇಶ್ ಅವರೇ, ಹೇಳಿ ಏನ್ ಸಮಸ್ಯೆ? ಸರ್, ನಮಗೆ ವೆರಿಕೋಸ್ ವೇನ್ಸ್ ತುಂಬಾ ಚಿಕ್ಕ ವಯಸ್ಸಿಂದನೂ ಇತ್ತು. ಸರಿ, ಬಟ್ ನೀವು ಟಿವಿಲಿ ತೋರಿಸ್ತಾರ ತರ ಎಲ್ಲ ದಪ್ಪ ದಪ್ಪ ಏನು ಆಗಿಲ್ಲ ನಮಗೆ. ಓಕೆ, ಮೇಲ್ಗಡೆಯಿಂದ ಅದೇ ತೊಡೆ ಮಧ್ಯಭಾಗದಿಂದ ಗ್ರೀನ್ ಕಲರ್ ಆಗಿದೆ. ಓಕೆ, ತುಂಬಾ ಕಮ್ಮಿ ಇದೆ, ಬಟ್ ಕೊನೆಯಲ್ಲಿ ಪಾದದ ಹತ್ರ ಬರ್ತಾ ಸ್ವಲ್ಪ ರೆಡ್ಡಿಶ್ನೆಸ್ ಇದೆ, ಬ್ಲಾಕಿಶ್ನೆಸ್ ಇಲ್ಲ. ಓಕೆ, ರೆಡ್ಡಿಶ್ನೆಸ್ ಇದೆ, ಬಟ್ ಊತ ಗೀತ ಏನೇ ಇಲ್ಲ. ಓಕೆ, ಏನ್ ಕೆಲಸ ಮಾಡ್ತಿದ್ರಿ ರಮೇಶ್? ಸರ್, ನಮ್ದು ಮಾರ್ಕೆಟಿಂಗ್ ಫೀಲ್ಡ್, ತುಂಬಾ ನಡೆಯೋದು ಇರೋದಿಲ್ಲ, ನಿಂತ್ಕೊಳ್ಳೋದು ಇರೋದಿಲ್ಲ, ಕುತ್ಕೊಳ್ಳೋದು ಇರೋದಿಲ್ಲ, ಮಿಕ್ಸ್ ಅಪ್ ಇರುತ್ತೆ ಅಂತ. ಓಕೆ, ಸೊ ಎಲ್ಲಾ ನಿಟ್ಟಿನಲ್ಲೂ ಇರುತ್ತೆ.
ಓಕೆ, ಸೊ ಇದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಸಿ ಸೂಪರ್ಫಿಷಿಯಲ್ ವೆರಿಕೋಸಿಟಿ ಇದೆ ಅಂತ ಹೇಳ್ಬೋದಾಗತ್ತೆ. ಬಿಕಾಸ್ ಇದೊಂದು ಗ್ರ್ಯಾಜುವಲ್ ಆನ್ಸೆಟ್ ಆಫ್ ಕಂಡೀಷನ್ ಅಂತಲೇ ಹೇಳ್ಬೋದು. ಯಾರು ಕೂಡ ಒಂದಿಸ್ತಲ್ಲಿ ವೆರಿಕೋಸ್ ವೈನ್ಸ್ ಬಂತು ಡಾಕ್ಟರ್, ಒಂದು ವಾರದಲ್ಲಿ ವೆರಿಕೋಸ್ ವೈನ್ಸ್ ಬಂತು ಅಂತ ಯಾರು ಕೂಡ ಹೇಳೋದಿಲ್ಲ. ಬಟ್ ನಿಮಗೆ ಸೂಪರ್ಫಿಷಿಯಲ್ ವೆರಿಕೋಸಿಟಿ ಆಗ್ತಾ ಇದೆ, ಇನ್ನೂ ಡೀಪರ್ ವೈನ್ಸ್ಗೆ ಹೋಗಿಲ್ಲ ಅಂದರೆ ಖಂಡಿತ ಅದನ್ನು ಕೂಡ ತಡೆಗಟ್ಟೋದಕ್ಕೆ ಔಷಧಿಗಳನ್ನ ಖಂಡಿತ ತೊಗೊಳ್ಬೇಕಾಗತ್ತೆ. ಸೊ ನೀವು ಕಾರ್ಯಕ್ರಮನ ನೋಡ್ತಾ ಇರಿ, ಮ್ಯಾನೇಜ್ಮೆಂಟ್ಸ್ನ ಹೇಳ್ತೀನಿ, ಮನೇಲಿ ಯಾವ ರೀತಿ ನಾನು ಅಭ್ಯಾಸಗಳನ್ನ ಇಟ್ಕೋಬೇಕು, ಯಾವ ರೀತಿ ನಿಮ್ಮ ಲೈಫ್ ಸ್ಟೈಲ್ನ ಇಟ್ಕೊಳ್ಬೇಕು ಅಂತ ಹೇಳ್ತೀನಿ. ಸೊ ಅದನ್ನು ನೀವು ಮೇಂಟೈನ್ ಮಾಡ್ಕೊಳ್ಳಿ. ಸೊ ಜೊತೆಗೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ನ ಮಾತ್ರೆಗಳನ್ನ ತೊಗೊಳ್ತಾ ಬನ್ನಿ. ವಿ ಆರ್ ಹ್ಯಾವಿಂಗ್ ಎನ್ ಅಡ್ವಾನ್ಸ್ಡ್ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಅಂತ ಹೇಳಿ ಕರಿತೇವೆ. ಅಂದರೆ ನಿಮ್ಮ ನಾವು ಕಾಯಿಲೆಯ ಹೆಸರ ಮೇಲೆ ನಾವು ಔಷಧಿನ ಕೊಡೋದಿಲ್ಲ. ಸೊ ಕಾಯಿಲೆ ನಿಮಗೆ ಎಷ್ಟು ಮಟ್ಟಿಗೆ ಅಫೆಕ್ಟ್ ಆಗಿದೆ, ಸೊ ಎಷ್ಟು ಮಟ್ಟಿಗೆ ತೊಂದರೆ ಕೊಡ್ತಾ ಇದೆ, ನೀವು ಯಾವ ರೀತಿ ಅದನ್ನು ಅನುಭವಿಸ್ತಾ ಇದ್ದೀರಾ ಅಂತ ತಿಳ್ಕೊಂಡು, ಸೊ ನಿಮ್ಮ ಮೆಂಟಲ್ ನೇಚರ್ ಆಗಿರ್ಬೋದು, ಫಿಸಿಕಲ್ ನೇಚರ್ ಆಗಿರ್ಬೋದು, ಮತ್ತು ವೆರಿಕೋಸ್ ವೈನ್ಸ್ ಇಂದಿನ ಕಾರಣನ ನಾವು ತಿಳ್ಕೊಳ್ಬೇಕಾಗತ್ತೆ. ಸೊ ಆ ಕಾರಣನ ತಿಳ್ಕೊಂಡು ನಮ್ಮ ಕ್ಲಿನಿಕ್ಸಲ್ಲಿ ನಾವು ಔಷಧಿಗಳನ್ನ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ರಮೇಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ನವೀನ್ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನವೀನ್ ಅವರೇ, ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳ್ಬಹುದು, ಡಾಕ್ಟರ್ ಇದ್ದಾರೆ. ಹಲೋ, ನಮಸ್ತೆ ನವೀನ್ ಅವರೇ, ಹೇಳಿ. ನಮಸ್ಕಾರ ಸರ್. ಹೇಳಿ ನವೀನ್. ಸರ್, ನಮ್ಮ ತಂದೆಗೆ ಇದೇ ತರ ಊತ ಜಾಸ್ತಿ ಇದೆ ಸರ್. ಓಕೆ. ಅವ್ರಿಗೆ ಆ ಕಾಲ್ ತೊಡೆಯ ಮೇಲೆ ಕಾಣಿಸ್ತಾ ಇದೆ. ಓಕೆ. ನೈಟ್ ಆದ್ರೆ ಕಾಲ್ ನೋವು ಕಾಲ್ ನೋವು ಅಂತಾನೆ ಇರ್ತಾರೆ. ಓಕೆ. ಅವ್ರು ಮಲ್ಗಕ್ಕೆ ಆಗಲ್ಲ ಸರ್. ಓಕೆ. ಈಗ ರಕ್ತನಾಳಗಳು ಏನ್ ತೋರಿಸ್ತಾ ಇದೀವಿ, ಆ ನಿಟ್ಟಿನಲ್ಲಿ ಏನಾದರೂ ಸಮಸ್ಯೆಗಳು ಉಂಟಾಗಿದೆಯಾ? ಸರ್, ಲೈಟ್ ಆಗಿ ಕಾಣಿಸ್ತಾ ಇದೆ ಸರ್. ಓಕೆ. ಸೊ ಎಲ್ಲಾದ್ರೂ ಚಿಕಿತ್ಸೆನ ತಗೊಂಡಿದ್ದೀರಾ? ಇಲ್ಲ ಸರ್, ಇದೇ ಫಸ್ಟ್ ನಾನು ನೋಡ್ತಾ ಇದ್ದೀನಿ ಟಿವಿಯಲ್ಲಿ. ಓಕೆ. ಅದಕ್ಕೋಸ್ಕರ ನಿಮಗೆ ಫೋನ್ ಮಾಡಿದೆ ಸರ್. ಎಷ್ಟು ವಯಸ್ಸು ನಿಮ್ಮ ತಂದೆ ಅವರಿಗೆ? ಸರ್, ಹಾಗೆ ಸರ್, ಒಂದು 50 ಇಯರ್ಸ್ ಆಗಿದೆ. ಓಕೆ. ಸೊ ಖಂಡಿತ ಸಿ ವೆರಿಕೋಸ್ ವೈನ್ಸು ಗ್ರ್ಯಾಜುವಲ್ ಆನ್ಸೆಟ್ ಆಫ್ ಕಂಡೀಷನ್ ಇರೋದ್ರಿಂದ ಮುಂದೆ ಸಮಸ್ಯೆ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ತಿಳಿಸ್ಬೋದಾಗತ್ತೆ. ಸೊ ಹಂತದಲ್ಲಿ ನಾನು ವೆರಿಕೋಸ್ ವೈನ್ ಹಂತದಲ್ಲಿ ನಾನು ವೀನಸ್ ಎಕ್ಸಿಮಾ ಅಂತ ಹೇಳಿದೆ, ಮತ್ತು ಮೂರನೇದಾಗಿ ನಾವು ಕಾಂಪ್ಲಿಕೇಶನ್ ಅಂತಕ್ಕೆ ಹೋಗ್ತೀವಿ. ಅಂದರೆ ಒಂದು ಡಿಸೀಸ್ನ ನಾನು ಹೇಳಿದೆ ಸ್ಟಾರ್ಟಿಂಗಲ್ಲೇ, ನೋವು ಬರೋ ತನಕ ನೀವು ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಎಷ್ಟೋ ಕಾಯಿಲೆಗಳು, ಈಗ ಕ್ಯಾನ್ಸರ್ ಆಗಿರ್ಬೋದು, ಬ್ಲಡ್ ಪ್ರೆಷರ್ ಆಗಿರ್ಬೋದು, ಅದು ಸಮಸ್ಯೆ ನೋವು ಇಲ್ದಿರಾ ತೊಂದರೆ ಕೊಡುವಂಥದ್ದು. ಆ ನಿಟ್ಟಿನಲ್ಲಿ ವೆರಿಕೋಸ್ ವೈನ್ಸು ಕೂಡ ಒಂದು ಡಿಸೀಸ್ ಅಂತಲೇ ಹೇಳ್ಬೋದು. ಸೊ ಹೋಮಿಯೋಪತಿಕಲ್ಲಿ ಖಂಡಿತ ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಒಂದು ಅಡ್ವೈಸ್ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ, ತುಂಬ ಕಾಲಿಗೆ ಬಿಸಿನೀರು ಹಾಕೋದನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾ ಬನ್ನಿ. ಬಿಕಾಸ್ ಎಷ್ಟೋ ಜನಕ್ಕೆ ಒಂದು ಅಭ್ಯಾಸ ಇದೆ ಕಾಲಿಗೆ ತುಂಬ ಬಿಸಿನೀರು ಹಾಕೊಳ್ಳುವಂಥದ್ದು, ಹಾಟ್ ಫೋಮೆಂಟೇಷನ್ ಇಟ್ಕೊಳ್ಳುವಂಥದ್ದು. ಸೊ ಈ ಸಮಸ್ಯೆಯಲ್ಲಿ ಏನಾಗುತ್ತೆ, ಆಲ್ರೆಡಿ ನಿಮ್ಮ ರಕ್ತನಾಳಗಳ ಶಕ್ತಿ ಕುಗ್ಗಿರೋದ್ರಿಂದ, ಸೊ ಅದರ ಎಲಾಸ್ಟಿಸಿಟಿ ಕಡಿಮೆ ಇರೋದ್ರಿಂದ, ಸೊ ಅದಕ್ಕೆ ಬಿಸಿನೀರು ಹಾಕ್ದಷ್ಟು ನಿಮ್ಮ ಸಮಸ್ಯೆನ ನೀವೇ ಹೆಚ್ಚು ಮಾಡ್ಕೊಳ್ತೀರಾ. ಸೊ ಇದೊಂದು ಅಡ್ವೈಸ್ ತೊಗೊಳ್ತಾ ಬನ್ನಿ, ಖಂಡಿತ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಸೊ ತದನಂತರ ನಿಮ್ಮ ಸಮಸ್ಯೆ ಹಾಗೆ ಇದೆ ಅಂದರೆ ಖಂಡಿತ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ವಿಸಿಟ್ ಮಾಡಿ. ನುರಿತ ವೈದ್ಯರು ಇರ್ತಾರೆ, ಎಮಿನೆಂಟ್ ಡಾಕ್ಟರ್ಸ್ ಇರ್ತಾರೆ. ಸೊ ಅವರು ನಿಮ್ಮ ತಂದೆನ ಚೆಕ್ ಮಾಡಿ ಔಷಧಿಗಳನ್ನ ಕೊಡ್ತಾರೆ. ಥ್ಯಾಂಕ್ ಯು ನವೀನ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಬಾಗಲಕೋಟೆಯಿಂದ ಮೊಹಮ್ಮದ್ ಶರೀಫ್ ಕರೆ ಮಾಡಿದ್ದಾರೆ. ಮೊಹಮ್ಮದ್ ಶರೀಫ್, ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳ್ಬಹುದು, ಡಾಕ್ಟರ್ ಇದ್ದಾರೆ. ನಮಸ್ತೆ ಶರೀಫ್ ಅವರು, ಹೇಳಿ ಏನ್ ಸಮಸ್ಯೆಗೆ ಕರೆ ಮಾಡಿದ್ರಿ? ಆಮೇಲೆ ಬೆನ್ನು ಬೆನ್ನು ಹಿಂದಿನ ಭಾಗ ಬೆನ್ನು ಎರಡೂ ಕೈಯಲ್ಲಿ ಶಕ್ತಿ ಇರಲ್ಲ ಟೈಪ್ ಆ ಟೈಪ್ ನೋವು ಆಗ್ತಾ ಇರ್ತದೆ. ಆಮೇಲೆ ಮಂಡಿ ನೋವು, ಆಮೇಲೆ ಮಂಡಿ ಕಾಲದ ತಿಂಡಿ ಇರುತ್ತಲ್ಲ ತಿಂಡಿ ಜಾಸ್ತಿ ನೋವು ಆಗ್ತಾ ಇರ್ತದೆ, ಅಂಗಾಲು ಇರಿತಾ ಇರ್ತದೆ. ಓಕೆ. ಸೊ ಏನಾದ್ರೂ ಮಧುಮೇಹದಿಂದ ಬಳಲ್ತಾ ಇದ್ರೆ, ಏನಾದ್ರೂ ಸಕ್ಕರೆ ಕಾಯಿಲೆ ಏನಾದ್ರು ಇದೆಯಾ ಶರೀಫ್ ಅವರೇ ನಿಮಗೆ? ಸಕ್ಕರೆ ಕಾಯಿಲೆ ಏನಿಲ್ಲ ಸರ್, ಸಕ್ಕರೆ ಕಾಯಿಲೆ ಇಲ್ಲ, ಬಿಪಿ ಇಲ್ಲ. ಓಕೆ. ಒಂದ್ಸರಿ ಪರೀಕ್ಷೆನ ಮಾಡಿಸಿ, ಯಾಕೆಂದರೆ ಯಾಕೆ ಆ ಜಾಯಿಂಟ್ಸಲ್ಲಿ ಸಂಧಿಗಳಲ್ಲಿ ನೋವು ಬರ್ತಾ ಇದೆ ಅನ್ನೋದು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇವತ್ತಿನ ದಿನಗಳಲ್ಲಿ ಸಂಧಿವಾತ ಅನ್ನೋದು ಅಥವಾ ಆರ್ಥ್ರೈಟಿಸ್ ಅನ್ನೋದು, ಸೊ ಇವತ್ತಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಸೊ ಮುಂಚೆ ಆದರೆ ಒಂದು 50 ವರ್ಷ ಆದಮೇಲೆ ಜಾಯಿಂಟ್ಸ್ ಪೇನ್ ಬರುವಂಥದ್ದು, ಕತ್ತು ನೋವು ಬರುವಂಥದ್ದು, ಬೆನ್ನು ನೋವು ಬರುವಂಥದ್ದು. ಸೊ ನಿಮ್ಮ ಕೆಲಸನೂ ಅದೇ ರೀತಿ ಇರೋದ್ರಿಂದ, ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರೋದ್ರಿಂದ, ಡ್ರೈವ್ ಮಾಡ್ತಾ ಇರೋದ್ರಿಂದ, ಸೊ ಬೆನ್ನಿನ ಹಿಂಬದಿಲ್ಲಿರೋ ನರಗಳ ಮೇಲೆ ಒತ್ತಡ ಹೆಚ್ಚಾಗಿ ಕಾಣ್ಬರ್ಬೋದಾಗತ್ತೆ. ಸೊ ಅದನ್ನು ಲಂಬಾರ್ ಸ್ಪಾಂಡಿಲೈಟಿಸ್, ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಂತ ಹೇಳ್ತೀವಿ. ಸೊ ಆರ್ಥ್ರೈಟಿಸಲ್ಲೂ ಗೌಟಿ ಆರ್ಥ್ರೈಟಿಸ್, ಆಸ್ಟಿಯೋ ಆರ್ಥ್ರೈಟಿಸ್, ರುಮಟೈಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಯಾವ ಸಂಧಿವಾತದಿಂದ ಬಳಲ್ತಾ ಇದ್ದೀರಾ, ಸೊ ಯಾಕೆ ಈ ಸಮಸ್ಯೆ ಉಂಟಾಗ್ತಿದೆ ಅನ್ನೋದು ಸ್ವಲ್ಪ ಪರೀಕ್ಷೆಗಳನ್ನ ನಾವು ನೋಡಬೇಕಾಗತ್ತೆ. ಸೊ ಆ ಇನ್ವೆಸ್ಟಿಗೇಷನ್ಸ್ ಮೂಲಕ ಡಯಾಗ್ನೋಸ್ ಮಾಡಿ ಕರೆಕ್ಟ್ ಆದ ಚಿಕಿತ್ಸೆ ಪಡ್ಕೊಳ್ಬೋದಾಗತ್ತೆ. ಥ್ಯಾಂಕ್ ಯು ಮೊಹಮ್ಮದ್ ಶರೀಫ್ ಕರೆ ಮಾಡಿದ್ದಕ್ಕಾಗಿ. ಬೆಂಗಳೂರಿನಿಂದ ಶೋಭಾ ಕರೆ ಮಾಡಿದ್ದಾರೆ. ಶೋಭಾ ಅವರೇ, ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳ್ಬಹುದು, ಡಾಕ್ಟರ್ ಇದ್ದಾರೆ. ನಮಸ್ತೆ ಡಾಕ್ಟರ್. ನಮಸ್ತೆ ಶೋಭಾ ಅವರೇ, ಹೇಳಿಮ್ಮ. ಓಕೆ. ಸೊ ರಕ್ತನಾಳಗಳು ಊದ್ಕೊಂಡಿರಂಗ್ ಕಾಣ್ತಿದ್ಯಾ? ತುಂಬಾ ಓಡಾಡಿದ್ರೆ ಊಟ ಬರುತ್ತೆ ಸರ್ ಅದು. ಓಕೆ. ಮತ್ತೆ ನನಗೆ ಉರಿ ಬರುತ್ತೆ, ಸ್ವಲ್ಪ ಬೆನ್ನೆಲ್ಲ ಉರಿ ಬರುತ್ತೆ. ಓಕೆ.
ಅದಕ್ಕೆ ಏನ್ ಮಾಡ್ಬೇಕು, ಅಡ್ರೆಸ್ ಎಲ್ಲಿ ಅಂತ ಹೇಳಿದ್ರೆ? ಸರಿ ಅಮ್ಮ, ಸಿ ರಕ್ತನಾಳಗಳು ಊತ್ಕೊಂಡಿದೆ, ಉರಿ ಆಗೋದು ಕೂಡ ಒನ್ ಆಫ್ ದಿ ಸಿಂಪ್ಟಮ್ ಆಫ್ ವೆರಿಕೋಸ್ ವೇನ್ಸ್ ಅಂತ ಹೇಳ್ಬೋದು. ಕಾಲು ಊತ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಬಿಕಾಸ್ ಈ ಡೀಪರ್ ವೇನ್ಸ್ ಅಲ್ಲಿ ಏನಾದರೂ ಅಫೆಕ್ಟ್ ಆಯಿತು ಅಂದ್ರೆ ಅಲ್ಲೊಂದು ಸಮಸ್ಯೆ ಉಂಟಾಗುತ್ತೆ, ರಕ್ತ ಹೆಪ್ಪುಗಟ್ಟುತ್ತೆ, ಥ್ರಾಂಬಸ್ ಅಂತ ಹೇಳ್ತೀವಿ, ಏನಾದರೂ ಇಂಜುರಿ ಆಗಿರುವಂಥದ್ದು, ಕಾಲ್ಗೆ ಪೆಟ್ಟು ಬಿದ್ದಿರುವಂಥದ್ದು, ಸೊ ಏನಾದರೂ ಈ ಥರದ ಕಾರಣಗಳಿತ್ತು ಅಂತ ಹೇಳಿದ್ರೆ, ಸೊ ಡೀಪರ್ ವೇನ್ಸ್ ಅಲ್ಲಿ ರಕ್ತ ಹೆಪ್ಪುಗಟ್ಟದಾಗ ಅದು ನಾವು ಮೆಡಿಕಲಿ DVT ಡೀಪ್ ವೇನ್ ಥ್ರೋಂಬೋಸಿಸ್ ಅಂತ ಹೇಳಿ ಕರಿತೇವೆ. ಸೊ ಈ ಥರದ ಏನಾದರೂ ಸಮಸ್ಯೆ ಉಂಟಾಗಿದೆಯಾ, ಸೊ ಆ ಥರದ ಸಮಸ್ಯೆ ಉಂಟಾದರೆ ಮಾತ್ರನೇ ಕಾಲು ಊತವಾಗುವಂಥದ್ದು, ಸ್ವೆಲ್ಲಿಂಗ್ ಆಗುವಂಥದ್ದು, ಈ ನಿಟ್ಟಿನಲ್ಲಿ ನಿಮಗೆ ಲಕ್ಷಣಗಳು ಕಂಡುಬರುತ್ತೆ. ಡಾಪ್ಲರ್ ಸ್ಕ್ಯಾನ್ ಅಂತ ಬರುತ್ತೆ, ಸೊ ಆ ಡಾಪ್ಲರ್ ಸ್ಕ್ಯಾನ್ನ ಮಾಡಿಸಿ, ಸೊ ತಂದು ಕ್ಲಿನಿಕಲ್ಲಿ ತೋರಿಸಿದ್ರೆ ಖಂಡಿತ ಯಾವ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, ಯಾವ ಕಾರಣದಿಂದ ಆಗ್ತಾ ಇದೆ ಅನ್ನೋದು ಚಿಕಿತ್ಸೆ ತೊಗೊಳ್ಬೋದಾಗತ್ತೆ. ಬೆಂಗಳೂರಲ್ಲಿ ಮಲ್ಲೇಶ್ವರಂ ಮತ್ತು ಜಯನಗರಲ್ಲಿ ನಮ್ಮ ಶಾಖೆ ಇದೆ. ನಿಮ್ಮ ಮನೆಗೆ ಯಾವುದು ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಹತ್ರ ಆಗುತ್ತೆ, ಸೊ ಹೋಗಿ ಭೇಟಿಯಾಗಿ ಸೊ ನಮ್ಮ ವೈದ್ಯರು ನೋಡ್ಕೊಳ್ತಾರೆ. ಥ್ಯಾಂಕ್ ಯು ಶೋಭಾ ಅವರೇ ಕರೆ ಮಾಡೋದಕ್ಕಾಗಿ. ಡಾಕ್ಟರ್ ಆಗಲೇ ಹೇಳ್ತಾ ಇದ್ರಿ, ಸೊ ಈ ಸಮಸ್ಯೆ ಕಾಣಿಸ್ಕೊಳ್ಳೋಕೆ ಒನ್ ಆಫ್ ದ ಮೇಜರ್ ರೀಸನ್ಸ್ ಒಬೆಸಿಟಿ ಅಂತ, ಹಾಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಕೂಡ ಈ ಒಂದು ಸಮಸ್ಯೆ ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಅಂತ. ಬಟ್ ಯಾವಾಗ ಒಬೆಸಿಟಿ ಬಗ್ಗೆ ಮಾತನಾಡ್ತೀವಿ ನಾವು, ಅದು ಯಾರು ಬೇಕು ಅಂತ ಮಾಡ್ಕೊಳ್ದೇ ಇರುವಾಗಲೂ ಅವ್ರದ್ದು ಫುಡ್ ಹ್ಯಾಬಿಟ್ಸ್ ಇರ್ಬೋದು ಅಥವಾ ಯಾವುದೇ ಒಂದು ಹಾರ್ಮೋನಲ್ ವೇರಿಯೇಷನ್ಸ್ ಇರ್ಬೋದು, ಅದರಿಂದ ಬಂದಿರುವಂತಹ ಸಮಸ್ಯೆ ಆಗುತ್ತೆ. ಇನ್ನು ಪ್ರೆಗ್ನೆನ್ಸಿಯನ್ನು ನೋಡೋದ್ರೆ ಅದನ್ನಂತೂ ಮುಂದೂಡೋಕ್ಕೆ ಸಾಧ್ಯವಿರಲ್ಲ. ಈ ರೀತಿ ಅನ್ಅವಾಯ್ಡೆಬಲ್ ಸಿಚುವೇಶನ್ಸ್ ಇರುವಾಗ ಯಾವ ರೀತಿ ಆಲ್ಟರ್ನೇಟಿವ್ ಮೆಥಡ್ಸ್ ಏನಾದರೂ ಮುಖಾಂತರ ಚಿಕಿತ್ಸೆಯನ್ನು ಪಡೆದುಕೊಳ್ಬಹುದು? ಖಂಡಿತ ಖಂಡಿತ. ಸೊ ಏನೇ ಒಂದು ಸಮಸ್ಯೆ ಉಂಟಾಯಿತು ಅಂತ ಹೇಳಿದ್ರೆ, ಸೊ ನಮ್ಮ ದೇಹದ ಒಳಗಡೆಯಿಂದ ಸಮಸ್ಯೆ ಆಗಿ ಬಂದಿರಬಹುದು. ಎಷ್ಟೋ ಕಾಯಿಲೆಗಳಿಗೆ 60-70% ಕಾಯಿಲೆಗಳು ನಮ್ಮ ದೇಹದ ಹೊರಗಡೆಯಿಂದ ಬರುವಂಥದ್ದು, ಅಂದರೆ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಇಂದ ನಾವು ತಂದಿರುವಂಥದ್ದು. ಒಂದು ಜನಕ್ಕೆ ಯಾಕೆ ಎಷ್ಟೋ ಟ್ಯಾಬ್ಲೆಟ್ಸ್ಗಳನ್ನ ತಗೋತಿದ್ರು ಕಡಿಮೆ ಆಗ್ತಿಲ್ಲ ಅಂದರೆ, ಸೆಲ್ಫ್ ಮೆಡಿಕೇಟೆಡ್ ಪೀಪಲ್ ಜಾಸ್ತಿ ಆಗ್ತಾ ಇದ್ದಾರೆ. ಏನೇ ಒಂದು ಇವತ್ತಿನ ದಿನಗಳಲ್ಲಿ ಸ್ಟ್ರೆಸ್ಫುಲ್ ಲೈಫ್ ಇರ್ಬೋದು, ಸೊ ರೆಸ್ಟ್ ತಗೊಳ್ಳೋದಕ್ಕೆ ಟೈಮ್ ಇಲ್ಲ, ಸೊ ಮಾತ್ರೆಗಳನ್ನ ಸೇವನೆ ಮಾಡ್ತಾರೆ, ನೋವಿನ ಮಾತ್ರೆಗಳಿಗೆ ಹೋಗ್ತಾರೆ, ಸೊ ತಕ್ಷಣಕ್ಕೆ ಮಾತ್ರ ಶಮಿತ ಆಗೋ ಟ್ಯಾಬ್ಲೆಟ್ಸ್ ತಗೊಳ್ತಾರೆ. ಸೊ ಯಾವಾಗ ಅವರ ಮಾತ್ರೆಗಳು ಕೆಲಸ ಮಾಡೋದಿಲ್ಲ ಆಗ ಮಾತ್ರ ವೈದ್ಯರು ನೆನಪಾಗ್ತಾರೆ. ಸೊ ಖಂಡಿತ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಎಷ್ಟೇ ಅನ್ಅವಾಯ್ಡಬಲ್ ಸಿಚುವೇಷನ್ಸ್ ಇದ್ರೂ ಕೂಡ ಏನೇ ಒಂದು ನಮ್ಮ ದೇಹದಲ್ಲಿ ಲಕ್ಷಣಗಳು ಕಾಣ್ತಾ ಇದೆ, ತೊಂದರೆಗಳು ಕಾಣ್ತಾ ಇದೆ ಅಂದರೆ, ಸೊ ಹೋಮಿಯೋಪತಿಕ್ ವೈದ್ಯರನ್ನ ಭೇಟಿಯಾಗಿ, ಸೊ ಅವಾಗ ಯಾವ ನಿಟ್ಟಿನಲ್ಲಿ ಅವ್ರಿಗೆ ಸಮಸ್ಯೆ ಉಂಟಾಗಿದೆ. ಸೊ ಎಲ್ಲ ಕಾಯಿಲೆಗಳು ಕೂಡ ಔಷಧಿಯ ಅವಶ್ಯಕತೆ ಇರೋದಿಲ್ಲ. ಎಷ್ಟೋ ಕಾಯಿಲೆಗಳು ಮನೇಲೆ ಮ್ಯಾನೇಜ್ಮೆಂಟ್ನ ನೋಡಿಕೊಂಡು, ಅವರ ಲೈಫ್ ಸ್ಟೈಲ್ನ ಚೇಂಜಸ್ ಮಾಡಿಕೊಂಡು, ಅವರ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ನ ಚೇಂಜ್ ಮಾಡಿಕೊಂಡ್ರೆ ಖಂಡಿತ ಕಡಿಮೆ ಆಗಿರೋ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಯಾವುದೇ ರೀತಿ ಸೆಲ್ಫ್ ಮೆಡಿಕೇಟೆಡ್ ಪೀಪಲ್ಗೆ, ಸೊ ಆದಷ್ಟು ಸೆಲ್ಫ್ ಮೆಡಿಕೇಷನ್ಸ್ನ ಆದಷ್ಟು ಕಡಿಮೆ ಮಾಡಿ, ಮಾತ್ರೆಗಳನ್ನ ಕರೆಕ್ಟಾದ ಟೈಮಲ್ಲಿ ಸೇವನೆ ಮಾಡಿ. ಸೊ ಅದನ್ನು ಡಯಾಗ್ನೋಸಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಟ್ರೀಟ್ಮೆಂಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂತ ತಿಳಿಸ್ಬೋದು. ಎಸ್, ಹಾಗೆ ಹೇಳ್ತಾ ಇದ್ರಿ. ಸೊ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಅನ್ನೋದು ಕೂಡ ಎಷ್ಟೋ ಒಂದು ಕಾಯಿಲೆಯಿಂದ ಅಟ್ಲೀಸ್ಟ್ ಪೋಸ್ಟ್ ಪೋನ್ ಮಾಡೋಕ್ಕಾದ್ರೂ ಹೆಲ್ಪ್ ಮಾಡುತ್ತೆ ಅಂತ. ಯಾವ ರೀತಿ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ಸಿ ಖಂಡಿತ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಮೆಡಿಕಲಿ ನಾವು ಒಂದು ಪದನ ಹೇಳ್ತೀವಿ. ಸೊ ಭಾರತದಲ್ಲಿ, ಸೊ ಒಂದು ಪೇಷಂಟ್ ಆಗಲಿ, ಒಂದು ಜನ ಆಗಲಿ ವಾಕಿಂಗ್ ಮಾಡಬೇಕು ಅಂತ ಹೇಳಿದ್ರು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬೇಕಾಗುತ್ತೆ. ಖಂಡಿತ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಡೈಲಿ ಅಟ್ಲೀಸ್ಟ್ 1 ಗಂಟೆಗಳ ಕಾಲ, 3/4 ಗಂಟೆಗಳ ಕಾಲ ನಿಮ್ಮ ದಿನನಿತ್ಯದ ಎಷ್ಟೇ ಪ್ರೆಷರ್ ಚಟುವಟಿಕೆ ಇದ್ದರೂ ಕೂಡ 1 ಅವರ್ ವಾಕಿಂಗ್ ಮಾಡೋದು ಭಾಳನೇ ಉತ್ತಮ ಅಂತ ಹೇಳ್ಬೋದಾಗತ್ತೆ. ಸೊ ವೆರಿಕೋಸ್ ವೇನ್ಸಲ್ಲಿ ನಾವು ಹೇಳೋ ಮ್ಯಾನೇಜ್ಮೆಂಟ್ಸು, ಅವಾಯ್ಡ್ ಪ್ರೊಲಾಂಗ್ಡ್ ಸ್ಟ್ಯಾಂಡಿಂಗ್ ಫಾರ್ ಲಾಂಗ್ ಟೈಮ್, ಮತ್ತು ಅವಾಯ್ಡ್ ಪ್ರೊಲಾಂಗ್ಡ್ ಸಿಟ್ಟಿಂಗ್ ಫಾರ್ ಲಾಂಗ್ ಟೈಮ್. ತುಂಬ ಹೊತ್ತು ಒಂದೇ ಜಾಗದಲ್ಲಿ ನಿಂತ್ಕೊಳ್ಳೋದನ್ನು ಅವಾಯ್ಡ್ ಮಾಡ್ತಾ ಬರಬೇಕಾಗತ್ತೆ. ತುಂಬ ಹೊತ್ತು ಒಂದೇ ಜಾಗದಲ್ಲಿ ಕೂತ್ಕೊಳ್ಳೋದನ್ನು ಕೂಡ ಅವಾಯ್ಡ್ ಮಾಡಬೇಕಾಗತ್ತೆ. ಮತ್ತು ಮತ್ತೊಂದು ಮ್ಯಾನೇಜ್ಮೆಂಟ್ ಹೇಳುವಂಥದ್ದು, ಅವಾಯ್ಡ್ ಟೈಟ್ ಕ್ಲಾತಿಂಗ್ಸ್ ಅರೌಂಡ್ ವೇಸ್ಟ್. ತುಂಬ ಜನಕ್ಕೆ ಒಂದು ಅಭ್ಯಾಸ ಇದೆ ತುಂಬ ಟೈಟಾಗಿ ಪ್ಯಾಂಟ್ ಹಾಕೊಳ್ಳುವಂಥದ್ದು, ಬೆಲ್ಟ್ ಹಾಕೊಳ್ಳುವಂಥದ್ದು. ಎಷ್ಟೋ ಜನ ಹುಡುಗಿಯರು ಕ್ರಾಸ್ಡ್ ಲೆಗ್ ಆಗಿ ತುಂಬ ಹೊತ್ತು ಕೂತ್ಕೊಳ್ತಾರೆ. ಸೊ ಇದು ಕೂಡ ವೆರಿಕೋಸ್ ವೇನ್ಸ್ ಬರೋದಕ್ಕೆ ಕಾರಣ ಅಂತಲೇ ಹೇಳ್ಬೋದಾಗತ್ತೆ. ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾ ಬನ್ನಿ. ಸೊ ಎಲಾಸ್ಟಿಕ್ ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತ ಬರುತ್ತೆ, ಸಾಕ್ಸ್ ನಿಟ್ಟಿನಲ್ಲಿ ವೇರ್ ಮಾಡುವಂಥದ್ದು, ಮತ್ತು ಎಲಿವೇಷನ್ ಆಫ್ ದಿ ಲೆಗ್ಸ್, ಮಲ್ಕೊಳ್ಬೇಕಾದ್ರೆ 2 ಕಾಲನ ಮೇಲೆತ್ತಿ ಮಲ್ಕೊಳ್ಳುವಂಥದ್ದು, ಮಿನಿಮಮ್ 1 ಫೀಟ್ ಆದರೂ ಹೈಟ್ ಇಡಬೇಕಾದ್ರೆ ಆಗುತ್ತೆ. ಸೊ 2 ಪಿಲ್ಲೋಗಳನ್ನ ಇಟ್ಕೊಂಡು ಅದ್ರ ಮೇಲೆ ಕಾಲಿಟ್ಕೊಂಡು ಮಲ್ಕೊಳ್ಳುವಂಥದ್ದಾಗಿರ್ಬೋದು. ಸೊ ಜೊತೆಗೆ ಹೋಮಿಯೋಪತಿಕ್ ಮಾತ್ರೆಗಳನ್ನ ಸೇವನೆ ಮಾಡುವಂಥದ್ದು. ಸೊ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಸೊ ವಿ ಆರ್ ಹ್ಯಾವಿಂಗ್ ಎ ವೆರಿ ಗುಡ್ ಟ್ರೀಟ್ಮೆಂಟ್ ಇನ್ ನಮ್ಮ ಹೋಮಿಯೋಪತಿ ಕ್ಲಿನಿಕ್. ಖಂಡಿತ ಯಾರ್ಯಾರ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಖಂಡಿತ ಬಂದು ಭೇಟಿಯಾಗಿ, ಸೊ ಎಷ್ಟು ಮಟ್ಟಿಗೆ ಮ್ಯಾಕ್ಸಿಮಮ್ ಹೆಲ್ಪ್ ಮಾಡ್ಬೋದು ಖಂಡಿತ ನಮ್ಮ ವೈದ್ಯರು ಮಾಡಿಕೊಡ್ತಾರೆ. ರೈಟ್ ಡಾಕ್ಟರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವೆರಿಕೋಸ್ ವೇನ್ಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ. ಇನ್ನು ನಿಮಗೆ ಕೂಡ ವೆರಿಕೋಸ್ ವೇನ್ಸ್ಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಇವೆ ಅಂತಾದರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ವಿಳಾಸ ಹೀಗಿದೆ. ಡಾಕ್ಟರ್ ಮಂಜುನಾಥ್ ನಮ್ಮ ಹೋಮಿಯೋಪತಿ, ಶಾಖೆಗಳು ಮಲ್ಲೇಶ್ವರಂ, ಜಯನಗರ, ಹುಬ್ಬಳ್ಳಿ, ಮೈಸೂರು, ದಾವಣಗೆರೆ, ಗುಲ್ಬರ್ಗಾ, ಹಾಸನ ಮತ್ತು ಶಿವಮೊಗ್ಗ. ದೂರವಾಣಿ ಸಂಖ್ಯೆ 1800-103-9978 ಅಥವಾ 0804-666-4777.
ಇದು ಇವತ್ತಿನ ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 9.